ಸರ್ಕಾರದಲ್ಲಿ ಒಮ್ಮೊಮ್ಮೆ ಒಂದೊಂದು ಕಾಲ ಒಮ್ಮೆ ಮಳೆಗಾಲ ಒಮ್ಮೆ ಚಳಿಗಾಲ ಈಗ ಸಿಡಿ ಕಾಲ ಅಂತ ಮಡಿಕೇರಿಯಲ್ಲಿ ಎಂಎಲ್ಸಿ ಹೆಚ್ ವಿಶ್ವನಾಥ್ ಹೇಳಿಕೆಯನ್ನ ನೀಡಿದ್ದಾರೆ ಸಿಡಿ ಪ್ರಕರಣದ ತನಿಖೆ ತೀವ್ರಗೊಳ್ಳತಾ ಇರೋ ಬೆನ್ನಲ್ಲೇ ಮಡಿಕೇರಿಯಲ್ಲಿ ಎಂಎಲ್ಸಿ ಹೆಚ್ ವಿಶ್ವನಾಥ್ ಹೇಳಿಕೆಯನ್ನ ನೀಡತಾ ಇದ್ದಾರೆ ಮಡಿಕೇರಿಯಲ್ಲಿ ಎಂಎಲ್ಸಿ ಹೆಚ್ ವಿಶ್ವನಾಥ್ ಹೇಳಿಕೆಯನ್ನ ನೀಡಿದ್ದಾರೆ ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಸಿಡಿ ಇರೋದಾದ್ರೆ ಹೊರಗೆ ಬಂದು ಬಿಡ್ಲಿ ಕರ್ನಾಟಕ ಸಿಡಿ ಕಾರ್ಪೊರೇಷನ್ ಆಗ್ತಿದೆ ಅಂತ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ನಮ್ಮ ದಂಗೆಯ ಪ್ರತಿಫಲ ಈಗಿನ ಸರ್ಕಾರ ಸಿಡಿ ವಿಚಾರಕ್ಕೂ ಬಾಂಬೆ ತಂಡಕ್ಕೂ ಸಂಬಂಧವಿಲ್ಲ ಅಂತ ಹಳ್ಳಿ ಹಕ್ಕಿ ಹೆಚ್ ವಿಶ್ವನಾಥ್ ಹೇಳಿದ್ದಾರೆ ಬಾಂಬೆ ವಿಚಾರದಲ್ಲಿ ಪುಸ್ತಕ ಬರೆದಿದ್ದೇನೆ ಸರ್ಕಾರದಲ್ಲಿ ಒಮ್ಮೊಮ್ಮೆ ಒಂದೊಂದು ಕಾಲ ಒಮ್ಮೆ ಮಳೆಗಾಲ ಇರುತ್ತೆ ಒಮ್ಮೆ ಚಳಿಗಾಲದ ಅಧಿವೇಶನ ಕೂಡ ಆಗುತ್ತೆ ಈಗ ಸಿಡಿ ಕಾಲ ಅಂತ ಮಡಿಕೇರಿಯಲ್ಲಿ ಎಂಎಲ್ಸಿ ಹೆಚ್ ವಿಶ್ವನಾಥ್ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನಷ್ಟು ಸಿಡಿ ಇರೋದಾದ್ರೆ ಬಿಡುಗಡೆ ಮಾಡ್ಲಿ ಕರ್ನಾಟಕ ಸಿಡಿ ಕಾರ್ಪೊರೇಷನ್ ಆಗ್ತಾ ಇದೆ ಕರ್ನಾಟಕ ಸಿಡಿ ಕಾರ್ಪೊರೇಷನ್ ಆಗಿ ಹೊರಹೊಮ್ಮತಾ ಇದೆ ನಮ್ಮ ದಂಗೆಯ ಪ್ರತಿಫಲವೇ ಈಗಿನ ಸರ್ಕಾರ ಸಿಡಿ ವಿಚಾರಕ್ಕೂ ಬಾಂಬೆ ತಂಡಕ್ಕೂ ಸಂಬಂಧವಿಲ್ಲ ಅಂತ ಹೆಚ್ ವಿಶ್ವನಾಥ್ ಸಮರ್ಥಿಸಿಕೊಂಡಿದ್ದಾರೆ ಸರಿ ಚಳಿಗಾಲ ಇದು ಸಿಡಿ ಕಾಲ ಅಲ್ಲದು ನಾವು ನಮ್ಮ ನಮ್ಮ ಶಾಸಕಾಂಗ ಪಕ್ಷದ ನಾಯಕರ ವಿರುದ್ಧ ಇದ್ದ ಒಂದು ದಂಗೆ ಇತ್ತು ಆ ದಂಗೆಯ ಪ್ರತಿಫಲವೇ ಈ ಸರ್ಕಾರ ಬಂದಂತದ್ದು ಹಾಗಾಗಿ ನೋಡೋಣ ಏನೇನು ಆಗ್ತದೆ ಇನ್ನು ಕೆಲವರು ಸಿಡಿಗಳು ಹೊರ ಬರ್ತವೆ ಅಂತ ಹೇಳ್ತಾರೆ ಬರಲಿ ಬಿಡಿ ಎಲ್ಲ ಬಂದರೆ ಎಲ್ಲ ಬಂದ್ಬಿಡ್ಲಿ ಅಂತ ಕಡೆ ಎಲ್ಲ ಒಳ್ಳೆ ಸಿರ್ತಿ ಅದು ಯಾರ್ಯಾರು ನೋಡ್ಬೋಣ ಸಿಡಿ ಕಾರ್ಪೊರೇಷನ್ ಆಗ್ತಿದೆ ಅಂತ ಹಾಂ ಸಿಡಿ ಕಾರ್ಪೊರೇಷನ್ ಒಂಥರ ಹಂಗೆ ನಡೀತಾ ಇದೆ ಕರ್ನಾಟಕ ಸಿಡಿ ಕಾರ್ಪೊರೇಷನ್ ಆಗ್ತಾ ಇದೆ ಮುಂಬೈ ಗೋದವರೆಲ್ಲ ರಕ್ಷಣೆಗಾಗಿ ಮೊರೆ ಇಡ್ತಿದ್ದಾರೆ ನೋ ನೋ ದಟ್ಸ್ ನಾಟ್ ಅದಲ್ಲ ಅದು ಬೇರೆ ವಿಚಾರ ಅದು ಬಾಂಬೆ ಗಿಂಬೆ ಬೇರೆ ವಿಚಾರ ಅದು ಪುಸ್ತಕನೂ ಬರ್ತಾ ಇದೆ ದಿ ಬಾಂಬೆ ಡೇಸ್ ಹಾಗಾಗಿ ಅದು ಬೇರೆ ವಿಚಾರ ಪುಸ್ತಕ ಯಾವಾಗ ಆಗಲಿದೆ ಸರ್ ಹಾಂ ರೆಡಿ ಇದೆ ಬಿಡಬೇಕಷ್ಟು ಏನೆಲ್ಲ ವಿಚಾರಗಳಿದ್ದಾವೆ ಅದರೊಳಗೆ ಬಹಳಷ್ಟು ವಿಚಾರ ಇದೆ ಆಡಳಿತ ಪಕ್ಷದ ನಿಮ್ಮ ಪಕ್ಷದ ಅಲ್ಲ ಇದು ನೋ ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತಲ್ಲ ವಸ್ತುಸ್ಥಿತಿ ಹೇಳ್ತಾ ಹೋಗ್ತೀವಿ ಜನರಿಗೆ ಅಲ್ಲ ಒಂದ್ಸರಿ ಚಳಿಗಾಲ ಇದು ಸಿಡಿ ಕಾಲ ಅಲ್ಲದು ನಾವು ನಮ್ಮ ನಮ್ಮ ಶಾಸಕಾಂಗ ಪಕ್ಷದ